ಕಾವೇರಿ ನೀರಾವರಿ ನಿಗಮ ಬರಿದಾದಂತಹ ಕೆಆರ್ಎಸ್ ಮಳೆ ಬರಲಿ ಅಂತ ಹೇಳಿ ಹೋಮ ಹವನಗಳನ್ನು ಮಾಡಲಾಗ್ತಿದೆ. ಖಾಲಿ ಆಗ್ತಿರುವಂತಹ ಡ್ಯಾಂ ಭರ್ತಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ಮಳೆಗಾಗಿ ಹೋಮವನ್ನು ನಡೆಸಿದ್ದಾರೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ. ಕೆಆರ್ಎಸ್ ಡ್ಯಾಂನ ಕಾವೇರಿ ಪ್ರತಿಮೆ ಮುಂಭಾಗದಲ್ಲಿ ಯತಿಗಳು ಪರ್ಜನ್ಯ ಜಪವನ್ನು ಮಾಡಿದ್ದಾರೆ. ವೈದಿಕ ಡಾಕ್ಟರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ವಿಶೇಷ ಹೋಮ ಹವನಗಳನ್ನು ನಡೆಸಲಾಗಿದೆ. ಮಾಜಿ ಸಿಎಂ ಬೊಮ್ಮಾಯಿ ಅವಧಿಯಲ್ಲೂ ಕೂಡ ಮಳೆಯ ಪೂಜೆ ನಡೆದಿತ್ತು. ಪೂಜೆ ಹಾಗೂ ಹೋಮದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ, ಶಾಸಕ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ಹಲವು ಅಧಿಕಾರಿಗಳು ಕೂಡ ಹೋಮ ಹವನದ ವೇಳೆ ಭಾಗಿಯಾಗಿದ್ರು. 124 ಅಡಿ ಡ್ಯಾಂನಲ್ಲಿ ಸದ್ಯ 83 ಅಡಿ ನೀರು ಮಾತ್ರ ಇದೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದ 12 ವೈದಿಕರ ತಂಡ ಪೂಜೆಯನ್ನು ನೆರವೇರಿಸಿದೆ. ಕಾವೇರಿ ನದಿ ಪಾತ್ರದಲ್ಲಿ ಉತ್ತಮ ಮಳೆಯಾಗಲಿ ಅಂತ ಹೇಳಿ ಪೂಜೆಯನ್ನ, ವಿಶೇಷ ಪೂಜೆಯನ್ನ, ಹೋಮ ಹವನಗಳನ್ನ ಕೂಡ ನೆರವೇರಿಸಲಾಗಿದೆ. ವೈದಿಕ ಡಾಕ್ಟರ್ ಭಾನುಪ್ರಕಾಶ್ ಅವರ ನೇತೃತ್ವದ ತಂಡ ಹೋಮ ಹವನಗಳನ್ನ ನಡೆಸಿರುವಂತದ್ದು. ಸ್ಥಳೀಯ ಶಾಸಕರಾಗಿರಬಹುದು, ಸಚಿವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಜಿಲ್ಲಾಧಿಕಾರಿಗಳು ಹಾಗೆ ಅಧಿಕಾರಿಗಳು ಕೂಡ ಈ ಒಂದು ಹೋಮ ಹವನದ ವೇಳೆ ಉಪಸ್ಥಿತರಿದ್ರು. ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚಿನ ಮಳೆಯಾಗಲಿ ಎನ್ನುವಂತಹ ಕಾರಣಕ್ಕೆ ಸದ್ಯ ಹೋಮ ಹವನಗಳನ್ನು ನಡೆಸಲಾಗಿದೆ. ಕೆಆರ್ಎಸ್ನಲ್ಲಿ 123 ಅಡಿ ನೀರು ತುಂಬಬಹುದು, ಆದರೆ ಸದ್ಯ ಇರುವಂಥದ್ದು ಕೇವಲ 83 ಅಡಿಯಷ್ಟು ನೀರು ಮಾತ್ರ. ಹೀಗಾಗಿ ಮಳೆ ಜಾಸ್ತಿ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಪೂಜೆಯನ್ನು ಮಾಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಫೋನ್ ಮೂಲಕ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರಾಘವೇಂದ್ರ, ಯಾವೆಲ್ಲ ಪೂಜೆಯನ್ನ ನಡೆಸಲಾಗಿದೆ, ಯಾತಕ್ಕಾಗಿ ಅಂದ್ರೆ ಮಳೆ ಬರಲಿ ಎನ್ನುವಂತಹ ಕಾರಣಕ್ಕಾಗಿ ಪೂಜೆಯನ್ನ ನಡೆಸಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ರು ಅಂತ? ಲಿಖಿತ, ಈಗಾಗಲೇ ಮುಂಗಾರು ಪ್ರವೇಶ ಆಗ್ಬೇಕಾಗಿತ್ತು ಮೈಸೂರು ಭಾಗಕ್ಕೆ. ಅಂದ್ರೆ ಕೇರಳ ಭಾಗದಲ್ಲಿ ಮುಂಗಾರು ಭರ್ಜರಿಯಾಗಿ ಪ್ರವೇಶ ಪಡ್ಕೊಳ್ಳುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಅದು 7ನೇ ತಾರೀಕೆ ಪ್ರವೇಶ ಪಡ್ಕೊಳ್ಳುತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಈ ತನಕ ಸುಮಾರು 13ನೇ ತಾರೀಕಾದ್ರೂ ಕೂಡ 6 ದಿನಗಳಾಗಾದ್ರೂ ಕೂಡ ಮುಂಗಾರು ಭರ್ಜರಿಯಾಗಿ ಪ್ರವೇಶ ಪಡೆದೇ ಇರೋ ಹಿನ್ನೆಲೆಯಲ್ಲಿ ಕೆಆರ್ಎಸ್ ನಲ್ಲಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಕನ್ನಡ ಜೀವನಾಡಿ ಅಂತಂದ್ರೆ ಅದು ಕೆಆರ್ಎಸ್. ಕೃಷ್ಣರಾಜ ಸಾಗರದಲ್ಲಿ ಯಾವಾಗ ಜಲಾಶಯದಲ್ಲಿ ಆ ನೀರಿನ ಮಟ್ಟ 83 ಅಡಿಗೆ ಕುಸಿದಿದೆ. ಈಗಾಗಲೇ ಮುಂಗಾರು ಪ್ರವೇಶ ಆಗಿದ್ರೆ ಕೊಡಗಿನಲ್ಲಿ ಕೂಡ ಮಳೆ ಆಗ್ತಿತ್ತು, ಸಾಕಷ್ಟು ನೀರು ಕೂಡ ಆ ಭಾಗ ಜಲಾಶಯಕ್ಕೆ ಹರಿದು ಬರುವಂತ ನಿರೀಕ್ಷೆ ಇತ್ತು. ಆದ್ರೆ ಈ ತನಕ ಮಳೆ ಆಗದೆ ಇರೋ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳುವಂತದ್ದು ಆಗಿದೆ. ಅದು ಜಿಲ್ಲಾಡಳಿತದಿಂದ ಆಗಿರ್ತಕ್ಕಂಥದ್ದು. ಏನು ಶ್ರೀರಂಗಪಟ್ಟಣದ ಯತಿಗಳಾದಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಇದ್ದಾರೆ, ಅವರ ನೇತೃತ್ವದಲ್ಲಿ ಸುಮಾರು 12 ವೈದಿಕರ ತಂಡ
ಈ ಪರ್ಜನ್ಯ ಹೋಮ ಅಂತೇಳಿ ಅಂದ್ರೆ ಮಳೆಗೋಸ್ಕರನೇ ಪ್ರಾರ್ಥನೆ ಮಾಡುವಂತ ಪರ್ಜನ್ಯ ಹೋಮವನ್ನ ಮಾಡ್ತಾ ಇರತಕ್ಕಂಥದ್ದು ಲಿಖಿತ. ಸುಮಾರು 12 ಮಂದಿ ವೈದಿಕರು ಈಗಾಗಲೇ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದೇ ಹೋಮದಲ್ಲಿ ಏನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯ ಸ್ವಾಮಿಯವರು, ಶ್ರೀರಂಗಪಟ್ಟಣದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು, ಹಾಗೆಯೇ ಮಂಡ್ಯದ ಜಿಲ್ಲಾಧಿಕಾರಿಗಳು, ಹಾಗೆಯೇ ಶ್ರೀರಂಗಪಟ್ಟಣದ ತಹಶೀಲ್ದಾರ್ ಹಾಗೂ ಎಲ್ಲ ಜಿಲ್ಲಾಡಳಿತದ ಬಹುತೇಕ ಅಧಿಕಾರಿಗಳು ಈ ಒಂದು ಹೋಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ KRS ನಲ್ಲಿ ಯಾವಾಗ ಜಲಾಶಯದಲ್ಲಿ ನೀರು ಬರದಾಗುತ್ತೆ ಆಗೆಲ್ಲ ಏನು ಇನ್ನು ತಮಿಳುನಾಡು ಮತ್ತೆ ಏನು ಕರ್ನಾಟಕದ ನಡುವೆ ಒಂದು ನೀರಿನ ಸಮಸ್ಯೆ ಭುಗಿಲೇಳುತ್ತೆ. ಈಗ ತಾನೇ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಈ ನೀರಿನ ಏನು ಸಮಸ್ಯೆ ತಲೆ ದೂರದ್ರೆ ಮುಂದಿನ ದಿನಗಳಲ್ಲಿ ಅದು ಬಹಳ ತೀವ್ರ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರನೇ ಈಗಾಗಲೇ ಒಂದು ಪರ್ಜನ್ಯ ಹೋಮವನ್ನ ಮಾಡ್ತಕ್ಕಂಥದ್ದು. ಏನು ಹಿಂದಿನ ಸರ್ಕಾರ ಅಂದ್ರೆ ಬೊಮ್ಮಾಯಿನವರ ಸರ್ಕಾರದಲ್ಲಿ ಒಂದು ವರ್ಷ ಇದೇ ರೀತಿಯಾದ ಸಮಸ್ಯೆ ಉಂಟಾಗಿತ್ತು. ಆಗ್ಲೂ ಕೂಡ ಏನು ಮುಂಗಾರು ಪ್ರವೇಶ ವಿಳಂಬ ಆಗಿದ್ರ ಹಿನ್ನೆಲೆಯಲ್ಲಿ ಒಂದು ಪರ್ಜನ್ಯ ಹೋಮವನ್ನ ಮಾಡಿದ್ರು. ಅದಾದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಕೂಡ ಬಂದಿತ್ತು. ಅದೇ ರೀತಿ ಈ ಬಾರಿ ಕೂಡ ಆ ಒಂದು ನಂಬಿಕೆ ಆಧಾರದ ಮೇಲೆನೆ ಈ ಬಾರಿ ಕೂಡ ಆ ಒಂದು ಪರ್ಜನ್ಯ ಹೋಮವನ್ನ ಮಾಡ್ತಾ ಇದ್ದಾರೆ. ಈಗ ಮಧ್ಯಾಹ್ನದಷ್ಟೊತ್ತಿಗೆ ಅದು ಬಹುತೇಕ ಪರ್ಜನ್ಯ ಹೋಮ ಮುಕ್ತಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮಳೆ ನಿರೀಕ್ಷಣೆ ಇಟ್ಕೊಂಡು ಈ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಲಿಖಿತ. ಓಕೆ, ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.